ವಿಶೇಷವಾಗಿ ಮುಸಲ್ಮಾನರು ಎಸ್ಸಿ ಹೆಚ್ಚಂದ್ರೆ ಕಾಂಗ್ರೆಸ್ ಒಂದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಂತ ಸಮಯದಲ್ಲಿ ಗೋಕಾಕದಿಂದ ಅಚ್ಚರಿ ಬದಲಾಗುವಂತ ಸನ್ನಿವೇಶ ಪ್ರಾರಂಭವಾಗಿದೆ. ವಿಶೇಷವಾಗಿ ಗೋಕಾಕ್ ಇರ್ಬೋದು, ಒಂದು ಕುರ್ಚಿ ಇರ್ಬೋದು, ಅತ್ತಿನಿ ಇರ್ಬೋದು, ಕಾಗೋಡು, ಈಗಾಗಲೇ ಮುಸಲ್ಮಾನರು ಬಿಜೆಪಿ ಪಕ್ಷ ಬಂದಿದ್ದಾರೆ. ಇದ್ಯಾಕಪ್ಪ ಅಂದ್ರೆ ವ್ಯಕ್ತಿ ಮೇಲೆ ಹೋಗ್ತದೆ. ಒಂದು ಉದಾಹರಣೆ, ಪಕ್ಷದ ಅಭ್ಯರ್ಥಿ ನಡ್ಕೊಳ್ಳೋದ ರೀತಿ ಮೇಲೆ ಜನ ಬರ್ತಾರೆ. ಆ ತರ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಏನು ಸಂಕೋಚ ಭಾವನೆ ಹಿಡಿದ ರಮೇಶ್ ಅವರ ಬಿಜೆಪಿ ಬಂದು ನಮ್ಮ ಪರಿಸ್ಥಿತಿ ಅಪ್ಪ ವಿಚಾರ ಮಾಡ್ಕೊಬೋದು. ನನ್ನ ಜವಾಬ್ದಾರಿ ತಿಳಿಸ್ಕೊಳ್ಳಿ. ಸಮಾಜದಲ್ಲಿ ನಾ ರಮೇಶ್ ಹೇಳೋದಲ್ಲ, ಸಂವಿಧಾನದ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರ್ತಾರೆ. ಯಾರು ನಿಮ್ಮ ಹಕ್ಕು ಕೇಳ್ಕೊಳ್ಳೋ ಸಾಧ್ಯ, ನಮ್ಮ ಹಕ್ಕು ಕೇಳ್ಕೊಳ್ಳೋ ಸಾಧ್ಯ. ಸುಳ್ಳು ಅಪಪ್ರಚಾರದಲ್ಲಿ ನಾವು ಹಿಂದಿನ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಭೂಮಿಯಿಂದ ನಾವೆಲ್ಲ ಹರಿ ತಪ್ಪಿದ್ದು. ಎಸ್ ಸಿ ನಿಮ್ ಮುಸಲ್ಮಾನ ಅಲ್ಲ, ಎಸ್ ಸಿ ಎಸ್ ಟಿ ಒಬಿಸಿ ನಾವು ತಪ್ಪು ಕಲ್ಪನೆ. ನಾವು ಬಹಳಷ್ಟು ಕಳೆದ 70 ವರ್ಷದ ನಾವು ಹರಿ ತಪ್ಪಿದ್ದೇವೆ. ಶ್ರೀಮತಿ ಇಂದಿರಾ ಇದ್ದಾಗ ನಮ್ಗೆ ಒಳ್ಳೇದಿತ್ತು. ಪಾಪ ಇಂದಿರಾ ಬಗ್ಗೆ ಮಾತಾಡೋದಲ್ಲ, ರಾಜೀವ್ ಬಗ್ಗೆ ಮಾತಾಡೋದಲ್ಲ. ಈಗಿನ ಕಾಂಗ್ರೆಸ್ ಉಳಿದಿಲ್ಲ, ಮೊದಲಿಗೆ ಕಾಂಗ್ರೆಸ್ ಬ್ಯಾಗ ಮನಿ ಕಾಯಿಲ ಡ್ರೈವರ್ ಕೆಲಸ ಅಂತ ಎಂತ ಮಂದಿ ಅಲ್ಲಿ ಇಡಲಿಕ್ಕೆ ಬರ್ತಾರೆ. ಹಿಂಗಾಗಿ ಪಕ್ಷ ಬಹಳಷ್ಟು ಪಕ್ಷ ಕೆಳಮಟ್ಟ ಹೋಗಿದೆ. ಆ ಪಕ್ಷ ನಿಂಬೋ ಅಂತಲ್ಲ, ಮುಂದಿನ ದಿನದಲ್ಲಿ ಕಳೆದ ಮುಂದಿನ 20 ವರ್ಷ ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ರಾಜ್ಯ ಮಾಡೋದು. ಅದಕ್ಕೆ ನಾವು ದಯವಿಟ್ಟು ಕೈ ಮುಗಿಕೊಳ್ಳೋದಲ್ಲ. ನಿಮ್ಮೇನು ಸಂಕೋಚ ಮಾಡಕ್ಕೆ ಹೋಗಿ, ಯಾಕಂದ್ರೆ ಯಾವಾಗಲೂ ಈ ಪಕ್ಷದಲ್ಲಿ ವಿಶ್ವಾಸಿಡ್ರಿ. ನಾವು ನಿಮಗೆ ನಿಮ್ಮನ್ನೇನು ಕಟ್ಟಿಂಗ್ ಕಟ್ಟೋದಾಗ ನೋಡುವ ಜವಾಬ್ದಾರಿ ನಾವು ಜಾರಿಗೆ. ನಾವು ಕಳೆದ ಬಿಜೆಪಿ ಪಕ್ಷದಾಗ ನಾವು ಎಲ್ಲ ನಿಮ್ದೆಲ್ಲ ರಂಜಾನ್ ಇರ್ಬೋದು, ಬಕ್ರೀದ್ ಇರ್ಬೋದು ನೋಡಿದ್ದೀವಿ. ನಾವು ನಾವೆಲ್ಲ ಮಾಡಿದ್ರು ಪ್ರತಿ ಹಂತದಲ್ಲಿ ಮಾಡಿದ್ವಿ. ಯಾಕಂದ್ರೆ ಸಮಸ್ಯೆ ಇರೋದು ಸ್ವಲ್ಪ ಗೋಕಾಕ್ ಟೌನ್ದಲ್ಲಿ ಕಟ್ಟಬೇಕು ಸಿದ್ದಿಗೋಡಿಲ್ಲ ಎಲ್ಲ ಈ ಸರಿ ಆದ್ರೆ ಮಕ್ಕಳ ಐವತ್ತರ ಅವಸರ ಇಡಕ್ಕೆ ಸ್ವಲ್ಪ ನಮ್ಮ ಮೇನ್ ಬಂದಲ್ಲ ಮುಸಲ್ಮಾನರು ಎಸ್ ಸಿ ಎಸ್ ಟಿ ಇವರೆಲ್ಲ ಎಲ್ಲ ಕೂಡಿ ಒಕ್ಕಟದ ಮಾಡಿ ನನ್ನ ವೈಫ್ ಮಾಡಿ ಮುಂದಿನ ದಿನದಲ್ಲಿ ನಿಮ್ಮನ್ನು ಸಮಾಜದ ಪ್ರತಿಯೊಂದು ವಿಷಯದಲ್ಲಿ ಈ ಮೌಲಾನ ವಸತಿ ಡಬಲ್ ಉಪಯೋಗ ಮಾಡಿದ್ರು. 3000 3000 ಆಸರ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಎಂದು ವಿಚಾರ ಬರಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಚಪ್ಪದಲ್ಲ, ಬಹಳಷ್ಟು ನಮ್ಮನ್ನು ತಪ್ಪುದಾರಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ. ನಾನು ಸ್ವಾರ್ಥ ಹೇಳ್ತಿರ್ತೇನೆ, ನನಗೆ ತಿಳ್ಕೋಬಹುದು ರಮೇಶ್ ಅವರು ಕಾಂಗ್ರೆಸ್.